ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ಎಸ್ಸಿ ಹಾಗೂ ಎಸ್ಟಿ ಬಡ್ತಿ ಮೀಸಲಾತು ರದ್ದುಪಡಿಸಿ ಆದೇಶವನ್ನು ಕೊಟ್ಟಿದೆ. ಸೊ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ದೀಪಕ್ ಮಿಶ್ರಾ ನೇತೃತ್ವದ ಸಾಂವಿಧಾನಿಕ ಪೀಠ ಈ ಒಂದು ತೀರ್ಪನ್ನು ಪ್ರಕಟ ಮಾಡಿದೆ. ಬಡ್ತಿಯಲ್ಲಿ ಯಾವುದೇ ರೀತಿಯ ಮೀಸಲಾತಿ ಅಗತ್ಯ ಇಲ್ಲ ಇನ್ನು ಮುಂದೆ. ಸೊ ಈಗ ಏನು ಮೇಲ್ಮನವಿಯನ್ನು ಸಲ್ಲಿಸಿ ಹೋಗಿತ್ತು, ಸೊ ಈಗ ದೀಪಕ್ ಮಿಶ್ರಾ ನೇತೃತ್ವದ ಸಾಂವಿಧಾನಿಕ ಪೀಠದಿಂದ ಮಹತ್ವದ ತೀರ್ಪನ್ನು ಕೊಡಲಾಗಿದೆ. ಸಪ್ತ ಸದಸ್ಯರ ಪೀಠಕ್ಕೆ ವರ್ಗಾಯಿಸೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಇದು ಪ್ರಮುಖವಾದಂಥ ವಿಚಾರ. ಪಂಚ ಸದಸ್ಯ ಪೀಠದಿಂದ ಬಡ್ತಿ ಮೀಸಲಾತಿ ತೀರ್ಪು ಪ್ರಕಟ ಆಗಿರುವಂಥದ್ದು. 2006 ಎಂ ನಾಗರಾಜ್ ಅವರು ಏನು ಆ ಒಂದು ಕೇಸ್ ಇತ್ತು, ಆ ಒಂದು ಪ್ರಕರಣ ಇತ್ತು, ಆ ಒಂದು ಪ್ರಕರಣದ ತೀರ್ಪಿನ ಮರುಪರಿಶೀಲನೆಯ ಅಗತ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಸಾರಾಸಕಟಾಗಿ ತಳ್ಳಿಹಾಕಿದೆ. ಹಾಗಿದ ಮೇಲೆ ಇನ್ನು ಮುಂದೆ ಸೇವಾ ಜ್ಯೇಷ್ಠತೆಯ ಆಧರಿಸಿಯೇ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಸೊ ಇಡೀ ದೇಶದಲ್ಲಿಯೂ ಕೂಡ ಎಸ್ಸಿ ಎಸ್ಟಿ ಮೀಸಲಾತಿ ಬಡ್ತಿಯನ್ನು ರದ್ದುಪಡಿಸಲಾಗಿರುವಂಥದ್ದು. ಯಾಕಂದರೆ ಹಲವಾರು ರಾಜ್ಯಗಳಲ್ಲಿಯೂ ಕೂಡ ಸೊ ಇದನ್ನು ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿತ್ತು. ಬಡ್ತಿ ಮೀಸಲಾತಿ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೂಡ ಹೇಳಿದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಸಪ್ತ ಸದಸ್ಯರ ಪೀಠಕ್ಕೆ ವರ್ಗಾಯಿಸೋದಕ್ಕೆ ಸುಪ್ರೀಂ ನಕಾರವನ್ನು ಹೇಳಿದೆ. ಪಂಚ ಸದಸ್ಯ ಪೀಠದಿಂದ ಬಡ್ತಿ ಮೀಸಲಾತಿ ತೀರ್ಪು ಪ್ರಕಟಗೊಂಡಿರುವಂಥದ್ದು. ಬಡ್ತಿ ಮೀಸಲಾತಿ ಅಗತ್ಯ ಇಲ್ಲ ಅಂತ ಪಂಚ ಸದಸ್ಯ ಪೀಠ ಹೇಳಿತ್ತು. ಅದನ್ನೇ ಇದೀಗ ಯಾವುದೇ ರೀತಿಯ ಮರುಪರಿಶೀಲನೆಯ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳಿದೆ. ಬಡ್ತಿ ಮೀಸಲಾತಿ ರಾಜ್ಯಗಳ ವಿವೇಚನೆಗೆ ಬಿಟ್ಟದ್ದು, ಸೊ ಅದು ನೇರವಾಗಿ ಇಲ್ಲಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಹಾಕಿದೆ. ಸಾಕಷ್ಟು ರಾಜ್ಯಗಳು ಕೂಡ ಅದನ್ನು ಕಾಯ್ತಾ ಇದ್ವು, ಚಾತಕ ಪಕ್ಷಗಳ ಹಾಗೆ ಎಸ್ ಸಿ ಎಸ್ ಟಿ ಮೀಸಲಾತಿ ಬಗ್ಗೆ ಏನಾಗುತ್ತೆ ಅಂತ. ಸೊ ಇದರಿಂದ ಸೊ ಮುಂದೆ ಉದ್ಯೋಗದಲ್ಲಿ ಉದ್ಯೋಗದ ನಂತರ ಬಡ್ತಿ ಬೇಕಾದರೆ ಬಡ್ತಿ ಮೀಸಲಾತಿಯನ್ನು ಅಗತ್ಯ ಬೇಕಾಗಿತ್ತು ಅನ್ನುವಂಥದ್ದನ್ನು ಮನವಿಯನ್ನು ಸಲ್ಲಿಸಿಕೊಂಡಿತ್ತು. ಆದರೆ ಆ ಮೀಸಲಾತಿ ಕೇವಲ ರಾಜ್ಯಗಳ ವಿವೇಚನೆಗೆ ಬಿಟ್ಟದ್ದು, ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟದ್ದು. ಸೊ ಈ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಸೊ ಇದು ಉದ್ಯೋಗಕ್ಕಾಗಿ ಅಲ್ಲ, ಉದ್ಯೋಗದಲ್ಲಿ ಇರುವಂತಹ ಬಡ್ತಿಗಾಗಿ. ಸೊ ಇನ್ನು ಮುಂದೆ ಬಡ್ತಿಗೋಸ್ಕರ ಕಾಯ್ತಾ ಇದ್ದಂತಹ ಅನೇಕ ನೌಕರರಿಗೆ, ಎಸ್ ಸಿ ಎಸ್ ಟಿ ನೌಕರರಿಗೆ ನಿರಾಸೆ ಆಗ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ನಿಂದ ಈ ಒಂದು ಮಹತ್ವದ ತೀರ್ಪು ಹೊರಬಿದ್ದಿದೆ. ಎಸ್ಸಿ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಸ್ವಾತಿ, ಎಸ್ಸಿ ಎಸ್ಟಿ ಬಡ್ತಿ ಮೀಸಲಾತಿ ರದ್ದನ್ನು ಇದೀಗ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಯಾಕೆಂತಂದರೆ ಸೊ ಯಾವುದೇ ಒಂದು ಪ್ರಕರಣದ ಮರುಪರಿಶೀಲನೆಯ ಅಗತ್ಯ ಇಲ್ಲ. ಸೊ ಒಂದು ವರ್ಡಿಕ್ಟನ್ನು ಕೊಟ್ಟಿದೆ, ಸೊ ಇಡೀ ದೇಶಕ್ಕೆ ಅನ್ವಯವಾಗುವಂತೆ.